श्री गुरुभ्यो नमः। हरि ओम। सर्व वेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहम्। सामान्यवागि मनुष्यरु याव रीतियागि चिंतनेगळन्नु माड्तारे, हेच्चिन जनरु तावु चेन्नागिरबेकु, तम्म मनेयवरु चेन्नागिरबेकु हीगे आलोचने माडुवुदल्लदे ಹಾಗೆ ಚೆನ್ನಾಗಿರುವುದಕ್ಕೆ ನಾವು ಏನು ಮಾಡಬೇಕು, ಹೀಗೆ ಉಪಜೀವನ ನಡೆಸುವುದಕ್ಕೆ ತಾವು ಚೆನ್ನಾಗಿರುವುದಕ್ಕೆ ಅನೇಕ ಯೋಜನೆಗಳನ್ನು ಮಾಡಿ ಅದರಲ್ಲಿ ಕಾರ್ಯೋನ್ಮುಖರಾಗುವುದನ್ನು ನಾವು ಕಾಣ್ತೇವೆ। ಇದು ಸಾಮಾನ್ಯ ಜನರು ದಿನನಿತ್ಯವೂ ಅನುಸರಿಸಿಕೊಂಡು ಬರುವಂತಹ ಒಂದು ಜೀವನ ಪದ್ಧತಿ ಅಂತ ಹೇಳಿದ್ರು ಅದು ತಪ್ಪಾಗಲಿಕ್ಕಿಲ್ಲ। ಹಾಗೆ ಇಲ್ಲಿ ಜನರು ಸಾಮಾನ್ಯವಾಗಿ ಜನರು ಹೇಗೆ ಆಲೋಚಿಸುತ್ತಾರೆ, ಪ್ರಪಂಚದಲ್ಲಿ ಇರುವುದೆಲ್ಲ ತಮಗಾಗಿ, ಇದು ಇನ್ನೊಂದು ರೀತಿಯ ಆಲೋಚನೆ। ತಮಗಾಗಿ ಈ ಪ್ರಪಂಚ ಅಂತ ಹೇಳುವಂಥದ್ದು ಇರುವಂಥದ್ದು, ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ತಮ್ಮ ಉಪಯೋಗಕ್ಕಾಗಿಯೇ ಇರುವಂಥದ್ದು, ಈ ರೀತಿಯಾಗಿ ತಿಳ್ಕೊಳ್ತಾರೆ। ಅಂತೆ ಇನ್ನೊಂದು ರೀತಿಯಾಗಿ ನಾವು ಆಲೋಚನೆಯನ್ನು ಮಾಡುವುದಾದರೆ ತಮ್ಮ ಆಲೋಚನೆ ಏನಂದರೆ, ನಾನು ನನ್ನಿಂದ ಎಲ್ಲವೂ ಆಗುವಂಥದ್ದು। ಒಬ್ಬ ದೇಶದಲ್ಲಿ ಒಬ್ಬ ರಾಜಕಾರಣಿಯಾಗಿದ್ದರೆ ಅವನು, ನಾನು ಪ್ರಧಾನಮಂತ್ರಿ ಆಗಿದ್ದರು ಮಂತ್ರಿಯಾಗಿದ್ದರೆ ಈ ದೇಶವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತೇನೆ, ನಾನಿಲ್ಲದಿದ್ದರೆ ಈ ದೇಶವೇ ನಡೀಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಚಿಂತನೆ ಆತನ ಮನಸ್ಸಿನಲ್ಲಿರ್ತದೆ। ಅದನ್ನು ಆತ ಮಾತಿನ ರೂಪದಲ್ಲೂ ಹೇಳ್ತಾನೆ, ನಾನಾಗಿದ್ದರೆ ಹೀಗೆ ಮಾಡ್ತಿದ್ದೆ, ನನ್ನಿಂದಾದರೂ ಈ ರೀತಿ ಆಗ್ತಿತ್ತು, ಈ ರೀತಿಯಾಗಿ ಆತ ಆಲೋಚನೆ ಮಾಡುವಂಥದ್ದು। ಹಾಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಬ್ಬ ಇದ್ದ ಅಂತಾದರೆ ಅವನು ಕೂಡ ಆಲೋಚನೆ ಮಾಡುವುದು ಹೀಗೆ, ಈ ಸಂಸ್ಥೆ ಅಂತ ಹೇಳುವಂಥದ್ದು ನಾನು ಇದ್ದದ್ದರಿಂದಲೇ ಅದು ಮುನ್ನಡೆಯುತ್ತದೆ, ನಾಳೆ ನಾನು ಇಲ್ಲಂತಾದರೆ ಅದು ಈ ಸಂಸ್ಥೆ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ। ಹೀಗೆ ಪ್ರತಿಯೊಬ್ಬ ಮನುಷ್ಯರು ತಾವೇ ಶ್ರೇಷ್ಠ ಅನ್ನುವ ಆಲೋಚನೆಯಲ್ಲಿ ಅವರು ಇರುವುದನ್ನು ನಾವು ಕಾಣ್ತೇವೆ। ಯಾಕಂದರೆ ಸಮಾಜದಲ್ಲಿ ನಾವು ಬೆರೆತಿರುವಂತಹ ಸಂದರ್ಭದಲ್ಲಿ ಇಂತಹ ನೂರಾರು ಸಹಸ್ರಾರು ವ್ಯಕ್ತಿಗಳನ್ನು ನಾವು ಕಾಣ್ತೇವೆ, ಹೆಚ್ಚೇಕೆ ನಾವು ಕೂಡ ಈ ರೀತಿಯಾದಂತಹ ಮನೋಭಾವನೆಯಲ್ಲಿ ಇರ್ತೇವೆ, ನಾನಿಲ್ಲದಿದ್ದರೆ ಯಾವುದೂ ನಡೆಯುವುದಿಲ್ಲ। ಒಂದು ದೇವಸ್ಥಾನದಲ್ಲಿ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷನಾದವನು, ನಾನು ಇಲ್ಲದಿದ್ದರೆ ಇದು ಇವರಿಂದೆಲ್ಲ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸದಸ್ಯನಾಗಿದ್ದವರು, ನಾನಾಗಿದ್ದರೆ ಇನ್ನೂ ಚೆನ್ನಾಗಿ ನಡೆಸ್ತೇನೆ, ಈ ರೀತಿಯಾಗಿ ಆ ಸ್ವಾರ್ಥ ಚಿಂತನೆಯಲ್ಲಿ ತೊಡಗಿರುವುದನ್ನು ನಾವು ಪ್ರಸ್ತುತ ಈ ಸಮಾಜದಲ್ಲಿ ಈ ದೇಶದಲ್ಲಿ ನಾವು ಕಾಣುವಂಥದ್ದು, ಅದು ದಿನನಿತ್ಯವೂ ನಾವು ನೋಡ್ತಾ ಇದ್ದೇವೆ। ಹಾಗೆ ಅಂಥವರಿಗೆ ತಮ್ಮ ನಿಜವಾದ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ, ಹೀಗೆ ಆಲೋಚನೆ ಮಾಡ್ತಾರೆ, ನಾನಿಲ್ಲದಿದ್ದರೆ ಏನಾಗುವುದಿಲ್ಲ, ನಾನಿದ್ದರೆ ಹೀಗೆ ಮಾಡ್ತಿದ್ದೆ, ಈ ರೀತಿಯಾದಂಥ ಯೋಚನೆ ಮಾಡ್ತಾರೆ। ಆದರೆ ಅವರಿಗೆ ನಿಜವಾದಂಥ ತನ್ನ ಸಾಮರ್ಥ್ಯ ಏನು ಎಂಬುದನ್ನು ಅವರಿಗೆ ಅರಿತುಕೊಳ್ಳಿಕ್ಕಾಗುವುದಿಲ್ಲ, ಅರಿತುಕೊಳ್ಳುವಂಥ ಮನಸ್ಥಿತಿಯಲ್ಲೂ ಕೂಡ ಅವರು ಇರುವುದಿಲ್ಲ ಅಂತ ಹೇಳುವಂಥದ್ದು ಕೂಡ ಒಂದು ರೀತಿ ವಿಷಾದನೀಯ। ಹಾಗೆ ಇದು ಒಂದು ರೀತಿಯಾದಂಥ ಕೀರ್ತಿಯನ್ನು ಪಡೆದುಕೊಳ್ಳುವುದಕ್ಕೆ, ತನ್ನ ಶ್ರೇಷ್ಠತೆಯನ್ನು ಸಮಾಜದಲ್ಲಿ ಮೆರೆಯುವುದಕ್ಕೆ ಅವರು ಮಾಡುವಂತಹ ಒಂದು ಪ್ರಲಾಪ ಅಂತಲೂ ಹೇಳ್ಬೋದು, ಅಥವಾ ಒಂದು ರೀತಿಯಾದಂತಹ ಪ್ರಯತ್ನ ಅಂತಲೂ ಹೇಳ್ಬೋದು। ತಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಕೆಲಸವೂ ಚೆನ್ನಾಗಿರ್ತದೆ, ಆ ಮನುಷ್ಯನ ಮೇಲೂ ಹೆಚ್ಚಿನದಾದಂಥ ಗೌರವ ಇತರರಿಗೂ ಬರಲಿಕ್ಕೆ ಸಾಧ್ಯ ಉಂಟು। ಹಾಗಾಗಿ ಇವರಿಗೆ ನಿಜವಾದಂತಹ ಧರ್ಮ ಅಂತ ಹೇಳುವಂಥದ್ದು ರುಚಿಸುವುದಿಲ್ಲ, ನೀನು ಇಷ್ಟಕ್ಕೆ ಸೀಮಿತ, ನೀನು ಇಷ್ಟರ ಒಳಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬಂಥ ಜ್ಞಾನ ಅವನಿಗಾಗಿ ಬರಬೇಕು, ಅಥವಾ ಯಾರಾದರೂ ಸ್ವಲ್ಪ ತಿಳಿದವರು ಹೇಳಿದರೆ ಅದನ್ನು ಆತ ಅರಿತುಕೊಂಡು ಅನುಸರಿಸಬೇಕು, ಆದರೆ ಯಾರೂ ಅದನ್ನು ಒಪ್ಪಲಿಕ್ಕೆ ತಯಾರು ಇರುವುದಿಲ್ಲ, ಇದನ್ನು ನಾವು ಕಾಣ್ತಾ ಇದ್ದೇವೆ। ಹಾಗೆ ಯಥಾರ್ಥವಾದದ್ದು ಅವನಿಗೆ ರುಚಿಸುವುದಿಲ್ಲ, ನಾನೊಬ್ಬನೇ ಚೆನ್ನಾಗಿರಬೇಕು, ವೀರನಾಗಬೇಕು, ಧೀರನಾಗಬೇಕು, ಶ್ರೀಮಂತನಾಗಬೇಕು ಎಂಬುದೆಲ್ಲ ಆತ ಆಲೋಚನೆ ಮಾಡ್ತಾನೆ। ಹಾಗೆ ಆ ರೀತಿ ಆಗುವುದಕ್ಕೂ ಈ ಸಮಾಜದಿಂದ ತಾನು ಏನು ಪಡಬೇಕು, ಸಮಾಜಕ್ಕೆ ತಾನು ಏನು ಕೊಡಬೇಕು ಎಂಬ ಚಿಂತನೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ। ಹಾಗೆ ತನ್ನೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬಂಥ ಭಾವನೆ ಅಲ್ಲಿ ನಿಜವಾದ ಧರ್ಮ। ಯಾರಾದರೂ ಒಬ್ಬ ಶ್ರೇಷ್ಠನಾದಂತಹ ಮನುಷ್ಯ ನನ್ನಿಂದ ಒಳ್ಳೆಯದಾಗಬೇಕು, ನಾನು ಶ್ರೇಷ್ಠತೆಯನ್ನು ಪಡಿಬೇಕು ಅಂತಿದ್ರೆ ಅಲ್ಲಿ ಆ ಸ್ವಾರ್ಥ ಚಿಂತನೆಗೆ ಆತ ಒಳಪಡಬಾರದು। ಸ್ವಾರ್ಥ ಚಿಂತನೆಗೆ ಒಳಪಟ್ಟಾಗ ಆ ಕಾರ್ಯ ಅಂತೇಳುವಂಥದ್ದು ಅಕಾರ್ಯವಾಗ್ತದೆ, ಜನರಿಂದ ನಾವು ತಿರಸ್ಕೃತರಾಗ್ತೇವೆ, ಹಾಗಾಗಿ ಇತರ ಪ್ರಾಣಿಗಳಿಂದ ಮನುಷ್ಯ
ಶ್ರೇಷ್ಠವಾದಂತಹ ಜನ್ಮವನ್ನು ಪಡ್ಕೊಂಡಿದ್ದಾನೆ. ಶ್ರೇಷ್ಠವಾದಂತಹ ಆತ ಕೆಲವು ವಿಚಾರಗಳನ್ನು ಆತ ದೇವರಿಗೆ ಕೊಟ್ಟಿದ್ದಾನೆ. ಯಾಕಂದರೆ ದೇವರು ಅಂತ ಹೇಳುವಂಥದ್ದು ನಮ್ಮನ್ನು ಸೃಷ್ಟಿ ಮಾಡುವಾಗ ಯಾರನ್ನೂ ಬರಿಕೈಯಲ್ಲಿ ಕಳಿಸುವುದಿಲ್ಲ. ಒಬ್ಬೊಬ್ಬನಲ್ಲಿ ಒಂದೊಂದು ವಿಶಿಷ್ಟವಾದಂಥ ಶಕ್ತಿಯನ್ನು ಇಟ್ಟೇ ಕಳಿಸ್ತಾನೆ. ಒಬ್ಬನಿಗೆ ಒಳ್ಳೆಯದಾದಂತಹ ಮಾತನಾಡುವ ಕಲೆ ಕೊಟ್ಟಿರಬಹುದು, ಇನ್ನೊಬ್ಬನಿಗೆ ಸಂಗೀತ ಕ್ಷೇತ್ರದಲ್ಲಿ ಕೊಟ್ಟಿರಬಹುದು, ಇನ್ನೊಬ್ಬನಿಗೆ ಆಡಳಿತಾತ್ಮಕವಾಗಿ ಕೊಡ್ಬೋದು, ಇನ್ನೊಬ್ಬನಿಗೆ ದೈಹಿಕವಾಗಿ ಆತನಿಗೆ ಪ್ರಬಲವಾಗಿ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಟ್ಟಿರ್ಬೋದು, ಇನ್ನೊಬ್ಬನಿಗೆ ಬುದ್ಧಿಶಕ್ತಿ ಕೊಟ್ಟಿರ್ಬೋದು, ಇನ್ನೊಬ್ಬನಿಗೆ ಧನ ಸಂಪತ್ತು ಕೊಟ್ಟಿರ್ಬೋದು. ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದಂಥ ವಿಚಾರವನ್ನು ಭಗವಂತ ಕೊಟ್ಟು ಕಳಿಸ್ತಾನೆ. ಆದರೆ ನನಗೆ ದೇವರು ಯಾವುದನ್ನು ಕೊಟ್ಟಿದ್ದಾನೆ ಎಂಬುದನ್ನು ನಾವು ಅರಿತುಕೊಂಡು ಅದನ್ನು ಬೆಳೆಸಿ ಉಳಿಸಿ ಸಮಾಜಕ್ಕೆ ಕೊಡುವುದರಿಂದ ಅಂತಹ ಮನುಷ್ಯ ಅಲ್ಲಿ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಉಂಟು. ಅದು ಬಿಟ್ಟು ತನ್ನ ಸಾಮರ್ಥ್ಯವನ್ನು ಬಿಟ್ಟು ಉಳಿದ ಕಡೆಗೆ ಆತ ಗಮನವನ್ನು ಹರಿಸಿದಾಗ ಆತ ಸಮಾಜದಲ್ಲಿ ತಿರಸ್ಕಾರಕ್ಕೆ ಒಳಪಡ್ತಾನೆ. ಹಾಗಾದರೆ ಮನುಷ್ಯನು ಯಾವತ್ತೂ ಶ್ರೇಷ್ಠತೆಯನ್ನು ಪಡಿಬೇಕಾದ್ರೆ ಆತ ಪರಹಿತಾರ್ಥವಾದಂಥ ಚಿಂತನೆಯನ್ನು ಮಾಡಬೇಕು. ನನ್ನಿಂದ ಯಾರಿಗಾದರೂ ಒಳ್ಳೆಯದಾಗಬೇಕು, ನನಗೆ ಕೆಟ್ಟದಾದರೂ ತೊಂದರೆ ಇಲ್ಲ, ನನ್ನಿಂದಾಗಿ ಕೆಲವರಿಗಾದರೂ ಒಳಿತು ಉಂಟಾಗಬೇಕು ಅಂತ ಆತ ದಿನನಿತ್ಯವೂ ಆಲೋಚಿಸಿದಾಗ ಒಂದಲ್ಲ ಒಂದು ದಿನ ಅವನಿಂದ ಘನವಾದಂಥ ವಿಶೇಷವಾದಂಥ ಕಾರ್ಯಗಳು ಈ ಸಮಾಜಕ್ಕೆ ಆತನಿಂದ ಸಿಗ್ತದೆ. ಇದರಿಂದ ಆತ ಶ್ರೇಷ್ಠತೆಯನ್ನು ಪಡೀತಾನೆ, ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಅದು ಸಾಧ್ಯವಾಗ್ತದೆ. ಹಾಗೆ ನನ್ನೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬಂಥ ಭಾವನೆ ಅದು ನಿಜವಾದಂತಹ ಧರ್ಮವಾಗುತ್ತದೆ. ಅದನ್ನು ಸದ್ಭಾವಯೋಗ ಎಂಬುದಾಗಿ ನಾವು ಕರೆಯಬಹುದು. ಇದಕ್ಕೊಂದು ಪೂರಕವಾದಂತಹ ಒಂದು ಸಂದರ್ಭವನ್ನು ವಿವರಿಸುವುದಾದರೆ ಒಂದು ಸಮುದ್ರದ ಬದಿಯಲ್ಲಿ ಒಂದು ಎತ್ತರವಾದಂತಹ ಒಂದು ಹಳ್ಳಿಗಿತ್ತು. ಪ್ರದೇಶ ಅಂತ ಹೇಳುವಂಥದ್ದು ಸಮುದ್ರವೇ, ಆದರೆ ಅದರ ಬಳಿಯಲ್ಲಿ ಗುಡ್ಡದಷ್ಟು ಎತ್ತರವಾದಂತಹ ಪ್ರದೇಶವೂ ಇತ್ತು. ಪ್ರತಿ ವರ್ಷವೂ ಆ ಗುಡ್ಡದ ಮೇಲೆ ಇರುವಂತಹ ಆ ಜನರು ಒಂದು ದಿನ ಆ ಸಮುದ್ರ ರಾಜನನ್ನು ಪೂಜಿಸುವಂತಹ ಪರಿಪಾಠವನ್ನು ಇಟ್ಟುಕೊಂಡಿದ್ರು. ಒಂದು ನಿಗದಿತವಾದಂಥ, ಅದನ್ನು ನಾವು ಬೇಕಾದರೆ ವಾರ್ಷಿಕೋತ್ಸವದಲ್ಲೂ ಬೇಕಾದರೂ ಹೇಳ್ಬೋದು. ಒಂದು ನಿಗದಿತವಾದಂತಹ ದಿನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ರು. ಆ ದಿನ ಜನರೆಲ್ಲರೂ ಗುಡ್ಡದಿಂದ ಇಳಿದು ಸಮುದ್ರದತ್ತ ತೆರಳಿ ಸಮುದ್ರದ ಬದಿಯಲ್ಲಿ ಆ ಸಮುದ್ರ ರಾಜನನ್ನು ಪೂಜಿಸುವಂಥದ್ದು, ಸಮುದ್ರವನ್ನು ಪೂಜಿಸುವಂತಹ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದರು. ಅದನ್ನು ಉತ್ಸವ ರೂಪದಲ್ಲಿ ಆಚರಣೆ ಮಾಡ್ತಿದ್ರು. ಎಲ್ಲರೂ ತಿಂಡಿ ತಿನಿಸುಗಳನ್ನು ತಿನ್ನುವುದು, ಬೇಕು ಬೇಕಾದಂತಹ ಮನರಂಜನೆಯ ಕಾರ್ಯಕ್ರಮಗಳನ್ನೆಲ್ಲ ಇಟ್ಟುಕೊಳ್ಳುವುದು, ಎಲ್ಲರೂ ಸೇರಿ ಅಲ್ಲಿ ಶ್ರೇಷ್ಠವಾದಂತಹ ಸಂತೋಷವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಪಡುವಂಥದ್ದು, ಉತ್ಸವವನ್ನು ಆಚರಿಸುವುದನ್ನು ಅವರು ಅಳವಡಿಸಿಕೊಂಡಿದ್ರು. ಇಂತಹ ಒಂದು ನಿಗದಿತವಾದಂತಹ ದಿನದಲ್ಲಿ ಆ ಗುಡ್ಡದ ಮೇಲಿರುವಂತಹ ಎಲ್ಲ ಹಳ್ಳಿಯ ಜನರು ಬಂದು ಆ ಪರ್ವತರಾಜನ ಕೆಳಗೆ ಇಳಿದ ನಂತರ ಆ ಸಮುದ್ರನನ್ನು ಪೂಜಿಸುವಂತಹ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ಸಂದರ್ಭ ಬಂತು. ಎಲ್ಲರೂ ಕೂಡ ಅದರಲ್ಲಿ ಮಗ್ನನಾಗಿರುವಂತಹ ಸಂದರ್ಭದಲ್ಲಿ ಆ ಬೆಟ್ಟದ ಮೇಲೆ ಒಬ್ಬ ವೃದ್ಧನ ಅಲ್ಲಿ ಬೆಟ್ಟವನ್ನು ಕಾಯುವುದಕ್ಕೆ, ಅರ್ಥಾತ್ ಅಲ್ಲಿಯ ಗುಡಿಸಲು, ಅದೇನು ದೊಡ್ಡ ಶ್ರೀಮಂತರ ಮನೆ ಆಗಿರಲಿಲ್ಲ. ಆಗಿನ ಕಾಲದಲ್ಲಿ ಮನೆ ಅಂತ ಹೇಳಿದರೆ ಒಂದು ಹುಲ್ಲಿನ ಛಾವಣಿ ಇರ್ತಿತ್ತಷ್ಟೇ, ಹುಲ್ಲಿನ ಮಾಡುಗಳು ಇರ್ತಿತ್ತು. ಇದೇ ರೀತಿಯಾದ ಅದನ್ನು ನಾವು ಗುಡಿಸಲು ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಗುಡಿಸಲಿನಲ್ಲಿ ವಾಸಿಸುವಂತಹ ಪ್ರದೇಶ ಆಗಿತ್ತು. ಆ ಅವುಗಳೆಲ್ಲವನ್ನು ಕಾಪಾಡುವುದಕ್ಕಾಗಿ ಆತ ವೃದ್ಧನೊಬ್ಬನು ಅಲ್ಲಿ ಕುಳಿತುಕೊಂಡಿದ್ದ. ಇತ್ತ ಕಡೆಯಲ್ಲಿ ಸಮುದ್ರವನ್ನು ಪೂಜಿಸುತ್ತಿದ್ದಂತಹ ಜನ ವಿವಿಧವಾದಂತಹ ಕ್ರೀಡೆಗಳಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ, ತಮ್ಮನ್ನೇ ತಾವು ಮರೆತಿರುವಂತಹ ಸಂದರ್ಭದಲ್ಲಿ ಈ ಮೇಲುಗಡೆ ಕುಳಿತಿದ್ದಂತಹ ವೃದ್ಧನಿಗೆ ದೂರದಲ್ಲಿ ಸಂಜೆಯಾಗುತ್ತಲೇ ಅಲ್ಲಿ ಬಿರುಗಾಳಿ ಬೀಸಿ ಪರ್ವತ ಗಾತ್ರದ ತೆರೆಗಳು ಮೇಲೇಳಿ ಬರುವುದನ್ನು ಆತ ಗಮನಿಸ್ತಾನೆ. ಕೆಳಗಿದ್ದವರಿಗೆ ಕಾಣುವುದಿಲ್ಲ, ಯಾಕಂದರೆ ದೂರದಲ್ಲಿ ತೆರೆಗಳು ಉಂಟಾಗಿ ಅವು ಮತ್ತೆ ಸಮೀಪಕ್ಕೆ ಬರುವಂಥದ್ದು. ಇದನ್ನು ಮೇಲೆ ಕುಳಿತಿದ್ದಂತಹ ಆ ವೃದ್ಧನು ಗಮನಿಸುತ್ತಾನೆ. ಹಾಗೆ ಬೆಟ್ಟದ ಮೇಲಿದ್ದ ಆ ವೃದ್ಧನಿಗೆ, ಹಿರಿಯನಿಗೆ ಇವೆಲ್ಲವೂ ಕೂಡ ಕಾಣ್ತಾ ಉಂಟು. ಅವನಿಗೆ ಗೊತ್ತಾಗ್ತದೆ ಇದು ಬಹಳ ಅಪಾಯಕಾರಿಯಾದಂಥದ್ದು. ಈ ರೀತಿಯಾದಂಥ ಎತ್ತರದ ತೆರೆಗಳು ಏನಾದರೂ ಬಂದು ತೀರಕ್ಕೆ ಅಪ್ಪಳಿಸಿತ್ತುಂತಾದರೆ ಆ ಪ್ರದೇಶದಲ್ಲಿ ಇರುವವರೆಲ್ಲರೂ ಕೂಡ ಅಲ್ಲಿ ಸಂಪೂರ್ಣವಾಗಿ ನಾಶವಾಗುವುದಂತೂ ಖಂಡಿತ. ಈ ರೀತಿಯಾದಂಥ ತಿಳುವಳಿಕೆ ಉಂಟಾಗ್ತದೆ. ಹಾಗೆ ಸುನಾಮಿ ಸಂಭವಿಸಿ ದೊಡ್ಡ ಅನಾಹುತವಾಗುವುದೆಂದು ಬೆಟ್ಟದ ಮೇಲಿದ್ದ ಹಿರಿಯರಿಗೆ ಅಲ್ಲಿ ಗೊತ್ತಾಯಿತು. ಮೇಲೆ ಬನ್ನಿ,
ಅಲ್ಲಿಂದಲೇ ಸನ್ನೆ ಮಾಡ್ತಾರೆ, ಮೇಲೆ ಬನ್ನಿ ಮೇಲೆ ಬನ್ನಿ ಎಂಬುದಾಗಿ. ಆತ ತನ್ನ ಶಕ್ತಿ ಮೀರಿ ಅಲ್ಲಿ ಕೆಳಗಿದ್ದವರನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದು ಬೆಟ್ಟ ಎಲ್ಲೋಗಿತ್ತು, ಸಮುದ್ರ ಬಹಳಷ್ಟು ದೂರ ಇತ್ತು. ಈ ವೃದ್ಧನ ಮಾತು ಅಂತ ಹೇಳುವಂಥದ್ದು ಅಲ್ಲಿವರೆಗೆ ತಲುಪಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇವನ ಪ್ರಯತ್ನ ಅಂತ ಹೇಳುವಂಥದ್ದು ಅದು ಅರಣ್ಯರೋದನವಾಗಿರ್ಬೋದು. ಆ ರೀತಿಯಾದಂತಹ ಸಂದರ್ಭ ಬಂದಾಗ ಇದು ಯಾರಿಗೂ ಕೇಳಿಸುವುದಿಲ್ಲ ಅಂತ ಗೊತ್ತಾದಾಗ, ಹಾಗಾದರೆ ಹೇಗೆ ಇವರನ್ನು ಕಾಪಾಡುವುದು, ಹೇಗೆ ಇವರನ್ನು ತನ್ನವರನ್ನು ತಾನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಎಂಬುದನ್ನು ಈ ವೃದ್ಧ ಸ್ವಲ್ಪ ಆಲೋಚನೆ ಮಾಡ್ತಾನೆ. ಹಾಗಾಗಿ ತಕ್ಷಣ ಹಿರಿಯರಿಗೆ ಒಂದು ಉಪಾಯ ಹೊಳೆಯಿತು. ಹೇಗೆ ಇವರನ್ನು ನಾವು ಬಚಾವ್ ಮಾಡುವುದು, ಹೇಗೆ ಇವರನ್ನು ಕಾಪಾಡುವುದು, ಆಗ ಉಪಾಯ ಹೊಳೆಯಿತು. ಅದಕ್ಕಾಗಿ ಓಡಿ ಹೋಗಿ ತನ್ನ ಮನೆಗೆ ಬೆಂಕಿ ಇಟ್ಟು ಬಿಟ್ಟರು, ತನ್ನ ಗುಡಿಸಲಿಗೆ ಬೆಂಕಿ ಇಟ್ಟು ಬಿಟ್ಟರು. ಯಾಕಂದರೆ ದೂರದಲ್ಲಿ ಇದ್ದವರಿಗೆ ಈ ಬೆಂಕಿಯನ್ನು ನೋಡಿಯಾದರೂ ಗೊತ್ತಾಗ್ಬೋದು ಅಂತ. ಹಾಗಾಗಿ ಯಾವಾಗ ಇವರು ಬೆಂಕಿಯನ್ನು ಇಟ್ಟರು, ಮನೆ ಅಂತೇಳುವಂಥದ್ದು ಆ ಗುಡಿಸಲು ಅಂತೇಳುವಂಥದ್ದು ಉರಿ ಹತ್ತಿ ಧಗ ಧಗನೆ ಉರಿಯತೊಡಗಿತು. ಅದನ್ನು ನೋಡಿದಂತಹ ಸಾಗರದಲ್ಲಿ ದಡದಲ್ಲಿದ್ದಂತಹ ಜನರಿಗೆ, ಓ ನಮ್ಮ ಮನೆಗಳಿಗೆ ಏನೋ ಅಪಾಯ ಉಂಟಾಯಿತು, ಅಲ್ಲಿ ಬೆಂಕಿ ಬಿತ್ತು ಎಂಬುದಕ್ಕಾಗಿ, ತಮ್ಮ ಮನೆಯನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಸಮುದ್ರದ ದಡದಿಂದ ಗುಡ್ಡದ ಕಡೆಗೆ ಓಡಿ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲರೂ ಗಾಬರಿಯಾಗಿ ಬೆಟ್ಟದ ಮೇಲೆ ಬಂದರು. ಹಾಗೆ ಅಷ್ಟರಲ್ಲಿ ಪರ್ವತದ ದಡಕ್ಕೆ ಆ ಎದ್ದಂತಹ ಸುನಾಮಿಯ ಆ ಅಲೆಗಳು ಅಲ್ಲಿ ಅಪ್ಪಳಿಸಿದವು. ಏನಾದರೂ ಒಂದು ಸ್ವಲ್ಪ ಹೊತ್ತು ವ್ಯತ್ಯಾಸ ಆಗಿದ್ರೆ ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬರಬೇಕಾಯಿತು. ಹಾಗಾಗಿ ಈ ರೀತಿಯಾಗಿ ದೊಡ್ಡದಾದಂಥ ಅನಾಹುತವನ್ನು ಆ ಹಿರಿಯರು ಅಲ್ಲಿ ತಪ್ಪಿಸಿದರು, ಅನೇಕ ಜನರ ಪ್ರಾಣವನ್ನು ಉಳಿಸಿದರು. ಹಾಗಾದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ಅಲ್ಲಿಯ ಜನ ಆ ವೃದ್ಧರಿಗೆ ಅಲ್ಲಿ ಕೃತಜ್ಞತೆಯನ್ನು ಹೇಳ್ತಾರೆ. ನೀವು ಈ ರೀತಿಯಾಗಿ ಮಾಡದಿದ್ದರೆ ಇಲ್ಲಿ ನಾವು ಯಾರೂ ಉಳಿಲಿಕ್ಕೆ ಸಾಧ್ಯವಿಲ್ಲ, ಬಹಳ ಶ್ರೇಷ್ಠವಾದಂಥ ಬಹಳ ದೊಡ್ಡದಾದಂಥ ಘನತರವಾದಂಥ ಕಾರ್ಯವನ್ನು ಮಾಡಿದ್ರಿ. ಹಾಗಾಗಿ ಇಂದಿಗೂ ಕೂಡ ಅಲ್ಲಿಯ ಜನರು ವೃದ್ಧರ ನೆನಪಿಗಾಗಿ ಆ ದಿನವನ್ನು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ರು, ಪ್ರಾರಂಭ ಮಾಡಿದರು. ಅಂದರೆ ಆ ಹಿರಿಯರು ಆಚರಿಸಿದ್ದು ಸದ್ಭಾವ ಧರ್ಮ. ಅವರಿಗೆ ಗೊತ್ತಿತ್ತು, ನಾನು ತನ್ನ ಮನೆಗೆ ಬೆಂಕಿ ಇಟ್ಟರೆ ತನ್ನ ಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ ಅಂತ. ಆದರೂ ಇತರರನ್ನು ಉಳಿಸುವುದಕ್ಕೋಸ್ಕರ ಅವರು ಈ ರೀತಿಯಾದಂತಹ ತೊಂದರೆಯನ್ನು ಅನುಭವಿಸಿದರೂ ಚಿಂತೆಯಿಲ್ಲ ಎಂಬುದಾಗಿ, ಅಲ್ಲಿ ಈ ರೀತಿ ಅಷ್ಟು ಜನರ ಜೀವವನ್ನು ಉಳಿಸಲಿಕ್ಕೆ ಅವರು ಕಾರಣರಾದರು. ಈ ರೀತಿಯಾದಂಥ ಸ್ವಾರ್ಥವನ್ನು ಬಿಟ್ಟು ತನ್ನ ಮನೆ ನಾಶ ಆದರೂ ತೊಂದರೆ ಇಲ್ಲ ಎಂಬುದನ್ನು ಅರಿತು ಇತರರ ಹಿತಾರ್ಥವಾಗಿ ಮಾಡಿದಂತಹ ಆ ಧರ್ಮ ಅಂತ ಹೇಳುವಂಥದ್ದು ಪರಹಿತಾರ್ಥ ಚಿಂತನೆ. ಈ ಚಿಂತನೆಯನ್ನು ಮನುಷ್ಯನಾದವನು ಅಳವಡಿಸಿಕೊಂಡಾಗ ಆಗ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂಥ ಮಾತಿಗೆ ಅಲ್ಲಿ ಅರ್ಥ ಬರ್ತದೆ. ಅದಕ್ಕೊಂದು ರೀತಿಯಾದಂತಹ ಶ್ರೇಷ್ಠತೆಯನ್ನು ಒದಗಿಸಿಕೊಟ್ಟ ಹಾಗೆ ಆಗ್ತದೆ. ಹಾಗೆ ಈ ಕಥೆಯನ್ನು ಕೇಳಿದ ನಾವೆಲ್ಲರೂ ಬರೀ ಸ್ವಾರ್ಥ ಚಿಂತನೆಗೆ ಮುಳುಗತೆ. ಎಲ್ರಿಗೊಂದು ಮನಸ್ಸಿನಲ್ಲಿರ್ತದೆ ತಾನು ಒಳ್ಳೆಯದಾಗಬೇಕು, ತನ್ನವರು ಒಳ್ಳೆಯದಾಗಬೇಕು ಅಂತ. ಹಾಗಾದರೆ ನಾವು ಯಾಕೆ ಇಂತಹ ಕಥೆಯನ್ನು ಹೇಳ್ತೇವೆ ಅಂದರೆ, ಇದನ್ನು ಕೇಳಿದಂಥ ಯಾರೇ ಆಗಲಿ ನಾವು ಕೇವಲ ನಮ್ಮ ಶ್ರೇಷ್ಠತೆಗಾಗಿ ಯೋಚನೆ ಮಾಡುವುದಲ್ಲ, ಸಮಾಜದಲ್ಲಿ ಇನ್ನೊಬ್ಬರ ಯೋಚನೆ ಹೇಗೆ ಮಾಡಬೇಕು, ಇನ್ನೊಬ್ಬರ ಶ್ರೇಷ್ಠತೆಗೆ ನಮ್ಮಿಂದ ಏನು ಮಾಡಬೇಕು ಎಂಬುದನ್ನು ನಾವು ತಿಳಿದುಕೊಂಡು ಪರರ ಹಿತಕ್ಕಾಗಿ ಶ್ರಮಿಸಬೇಕು. ಆಗ ಮಾತ್ರ ಆ ಮನುಷ್ಯ ಹುಟ್ಟಿದ್ದಕ್ಕೆ ಸಾರ್ಥಕ, ಸಾರ್ಥಕ ಬದುಕು ಎಂಬುದಕ್ಕೆ ಇದು ಬಹಳ ಉತ್ತಮವಾದಂಥ ನಿದರ್ಶನ. ಇದು ಸಾಮಾನ್ಯವಾಗಿ ನಾವು ನೋಡಿದಂತಹ ಕಥೆ ಆಯಿತು. ಇನ್ನು ಪುರಾಣದಲ್ಲಿ ಜಟಾಯು ಅಂತೇಳುವ ಒಬ್ಬ ಇದು ಪಕ್ಷಿಯಾಗಿತ್ತು. ಆದರೆ ಅವನು ಶ್ರೇಷ್ಠನಾದಂತಹ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಿಕ್ಕೆ ದಿನನಿತ್ಯವೂ ಜನರು ಅಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಅವನ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಮುಖ್ಯವಾಗಿ ಈ ಪರಹಿತಾರ್ಥವಾದಂತಹ ಚಿಂತನೆ. ಇನ್ನೊಬ್ಬರಿಗೆ ನನ್ನಿಂದ ಒಳ್ಳೆಯದಾಗಬೇಕು, ಈ ರೀತಿಯಾದಂತಹ ಚಿಂತನೆಗೆ ಜಟಾಯು ಕೂಡ ಒಬ್ಬ ನಿದರ್ಶನನಾಗ್ತಾನೆ. ಜಟಾಯು ಏಕೆ ರಾವಣನಲ್ಲಿ ಹೋರಾಟ ಮಾಡಿದನು, ಹೋರಾಟ ಮಾಡಿ ಕಾರಣದಿಂದಲೇ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು. ರಾವಣನಿಗೂ ಜಟಾಯುಗೂ ಯಾವುದೇ ರೀತಿಯಾದಂತಹ ದ್ವೇಷ ಅಂತ ಹೇಳುವಂಥದ್ದು ಇರಲಿಲ್ಲ. ಆದರೂ ಕೂಡ ರಾವಣನ ಜೊತೆಯಲ್ಲಿ ಹೋರಾಟ ಮಾಡಿ ಅವನು ಪ್ರಾಣವನ್ನೇ ತ್ಯಾಗ ಮಾಡಬೇಕಾಯಿತು. ಸಂದರ್ಭ ಏನು, ಸನ್ನಿವೇಶ ಮಾತ್ರ ಬಹಳ ವಿಶೇಷವಾದದ್ದು. ಅಂದರೆ ಒಂದು ಪರಸ್ತ್ರೀಗೆ
ಈ ರಾವಣಂತೇಳುವಂಥದ್ದು ಕಿರುಕುಳ ಕೊಟ್ಟು ಆಕೆಯನ್ನು ಅಪಹರಿಸಿಕೊಂಡು ಅನ್ಯಾಯ ಮಾರ್ಗವನ್ನು ಅನುಸರಿಸಿದಂತಹ ಸಂದರ್ಭದಲ್ಲಿ ಇದನ್ನು ತಾನು ಗೊತ್ತಿದ್ದು ಕಂಡು ಕೂಡ ಅದನ್ನು ಪ್ರತಿಭಟಿಸದೇ ಇದ್ರೆ ಲೋಕಕ್ಕೆ ತನ್ನಿಂದ ಏನು ಒಳಿತನ್ನು ಉಂಟು ಮಾಡಿದ ಹಾಗಾಗ್ತದೆ. ಹಾಗಿರುವಾಗ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯವಾದಾಗ ಮೋಸವಾದಾಗ ಆಗ ನಾವು ಪ್ರತಿಭಟನೆಯನ್ನು ಮಾಡುವುದಕ್ಕೆ ಈ ಜಟಾಯು ಅಂತೇಳುವವನು ಕೂಡ ನಮಗೆ ಅಲ್ಲಿ ನಿದರ್ಶನವಾಗ್ತಾನೆ. ಈ ಜಟಾಯು ಮಾಡಿದಂಥ ಸನ್ನಿವೇಶ, ತನ್ನ ಕಾರ್ಯಕ್ಕೆ ಅಡ್ಡಿ ಉಂಟಾದಂಥ ಜಟಾಯುವನ್ನು ಅಲ್ಲಿ ರಾವಣ ಕೊಂದೇ ಬಿಟ್ಟನು. ಹಾಗಾದರೆ ಈ ಸನ್ನಿವೇಶಕ್ಕೆ ರಾವಣನಲ್ಲಿರುವಂತಹ ಸ್ವಾರ್ಥ ಕಾರಣವಾಯಿತು. ಆ ಸೀತೆಯನ್ನು ಅಪಹರಿಸಬೇಕು, ಅವಳನ್ನು ತನ್ನ ತಂಕೆಯಲ್ಲಿ ಇಟ್ಟುಕೊಳ್ಬೇಕು, ರಾಮನಿಗೆ ನಾನು ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು, ತಂಗಿಗಾದಂಥ ಅವಮಾನಕ್ಕೆ ಅಲ್ಲಿ ಸೇಡನ್ನು ತೀರಿಸಿಕೊಳ್ಬೇಕು, ಇತ್ಯಾದಿ ಯೋಚನೆಗಳು ಅಲ್ಲಿ ರಾವಣನ ಮನಸ್ಸಿನಲ್ಲಿ ಮೂಡಿರಬಹುದು. ಅದಕ್ಕಾಗಿ ಸೀತೆಯನ್ನು ಅಪಹರಿಸಿರುವಂಥದ್ದು. ಹಾಗೆ ಜಟಾಯುವಿನಲ್ಲಿ ಈ ಪರಹಿತಾರ್ಥವಾದಂಥ ಚಿಂತನೆ, ಪರಹಿತ ಸಾಧನೆ, ವೈಯಕ್ತಿಕವಾಗಿ ಜಟಾಯುವಿಗೆ ರಾವಣನ ಮೇಲೆ ವೈವರ್ತ್ವ ಇಲ್ಲದಿದ್ದರೂ ಆತ ಯುದ್ಧವನ್ನು ಮಾಡುವಂತಹ ಸಂದರ್ಭ ಬರ್ತದೆ. ಹೀಗೆ ಅಪಹರಿಸುತ್ತಿದ್ದಂಥ ರಾವಣನ ವರ್ತನೆಯನ್ನು ಜಟಾಯುವು ಸಹಿಸದೆ ಆತ ಯುದ್ಧವನ್ನು ಮಾಡಿತ್ತು. ಇದನ್ನೇ ಧರ್ಮ ಬುದ್ಧಿ ಎನ್ನುವಂಥದ್ದು. ಒಬ್ಬನಿಗೆ ಆತನಲ್ಲಿ ಒಳ್ಳೆ ಧರ್ಮ ಬುದ್ಧಿ ಉಂಟು, ಸ್ವಾರ್ಥ ಬುದ್ಧಿ ಉಂಟು, ಆತನ ಬುದ್ಧಿ ಕಳ್ಳತನದ್ದು, ಈ ರೀತಿಯೆಲ್ಲ ಯಾಕೆ ಜನರು ಹೇಳ್ತಾರಂದರೆ ಆತನ ನಡವಳಿಕೆಯ ಮೇಲೆ ಈ ರೀತಿಯಾದಂಥ ಬಿರುದುಗಳು ಬರುವಂಥದ್ದು. ಹಾಗೆ ವೈಯಕ್ತಿಕವಾಗಿ ಆತನಿಗೆ ಯಾವುದೇ ದ್ವೇಷವಿಲ್ಲದಿದ್ದರೂ ಕೂಡ ಈ ರೀತಿ ಜಟಾಯುವು ಪ್ರಾಣವನ್ನೇ ಅರ್ಪಿಸಿದನು. ಜೀವನದ ಹಂಗನ್ನು ತೊರೆದು ಪರೋಪಕಾರ ಬುದ್ಧಿಯಿಂದ ಪ್ರಾಣವನ್ನೇ ನೀಡಿದನು. ಧರ್ಮವಿಲ್ಲದ್ದನ್ನು ಕಂಡು ಧರ್ಮಜ್ಞನು ಎಂದೂ ಸರಿಸುವುದಿಲ್ಲ. ಯಾರು ಕೂಡ ಯಾರಾದರೂ ಒಬ್ಬ ಆತ ಧರ್ಮ ಉಳ್ಳವನಾಗಿದ್ದರೆ, ಅವನಲ್ಲಿ ಏನಾದರೂ ಶ್ರೇಷ್ಠತೆ ಉಂಟು ಅಂತಾದರೆ ಅಧರ್ಮವನ್ನು ಅವರು ಯಾವತ್ತೂ ಸಹಿಸುವುದಿಲ್ಲ. ಅಂಥವರು ಜೀವವನ್ನು ಕೊಟ್ಟಾದರೂ ಕೂಡ ಅಧರ್ಮವನ್ನು, ಅನ್ಯಾಯವನ್ನು ಎದುರಿಸಿ ಅಲ್ಲಿ ಹೋರಾಟವನ್ನು ಮಾಡ್ತಾರೆ. ಇದರಲ್ಲಿ ತಮ್ಮ ಯಾವುದೇ ರೀತಿಯಾದಂಥ ತೊಂದರೆ ಬಂದರೂ ಕೂಡ ಅದನ್ನು ಲೆಕ್ಕಿಸಲಿಕ್ಕೆ ಹೋಗುವುದಿಲ್ಲ. ಪರಾರ್ಥ ಚಿಂತನೆ ಅಂತ ಹೇಳುವಂಥದ್ದು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಭಗವಂತನ ಪ್ರೀತಿಗಾಗಿ ಪರರ ಸೇವೆಯಲ್ಲೇ ದೇವರನ್ನು ಕಾಣ ಬಯಸುವವರು ಜಟಾಯುವಿನಂತೆ, ಬೆಟ್ಟದ ಮೇಲಿದ್ದಂಥ ಹಿರಿಯರಂತೆ, ಹೀಗೆ ಪರರ ಸೇವೆಯನ್ನೇ ದೇವರನ್ನು ಸಂತೋಷಗೊಳಿಸುವುದನ್ನು ನಾವು ಅನೇಕ ಕಥೆಗಳಿಂದ, ಅನೇಕ ಜನರ ವ್ಯಕ್ತಿತ್ವವನ್ನು ನಾವು ಅಳವಡಿಸಿದಾಗ ಅಥವಾ ಅವರನ್ನು ಕಂಡಾಗ ನಮಗೆ ಗೊತ್ತಾಗ್ತದೆ. ಹೇಗೆ ಜನರು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡ್ರು ಅಂತ, ಹಾಗೆ ನಿಸ್ವಾರ್ಥವಾದ ಕೆಲಸಗಳಲ್ಲಿ, ಸೇವೆಯಲ್ಲಿ ಅಡಕವಾಗಿರುವ ಪ್ರೀತಿಯು ಸ್ವಾರ್ಥರಹಿತವಾದದ್ದು. ಅದಕ್ಕೆ ಹೇಳುವಂಥ ನಿಸ್ವಾರ್ಥವಾದಂಥ ಸೇವೆ ಮಾಡಬೇಕು ಅಂತ. ಅಲ್ಲಿ ಸ್ವಾರ್ಥ ಅಂತ ಹೇಳುವಂಥದ್ದು ಇರಬಾರ್ದು. ಈ ಕರ್ಮಯೋಗದಲ್ಲಿ ಬರುವಂಥದ್ದು ಮನುಷ್ಯ ಮತ್ತೆ ಮತ್ತೆ ಹುಟ್ಟದೆ ಇರಬೇಕಾದ್ರೆ ಅವನು ನಿಸ್ವಾರ್ಥವಾದಂಥ ಸೇವನೆಯನ್ನು ಮಾಡಬೇಕು. ಪುಣ್ಯಫಲವನ್ನು ಆತ ಅಪೇಕ್ಷಿಸಿ ಮಾಡಬಾರ್ದು. ಪುಣ್ಯ ಅಂತ ಬಂದ ಕೂಡಲೇ ಆತ ಮತ್ತೆ ಪುನಃ ಹುಟ್ಟಿ ಬರಬೇಕು. ಯಾಕೆ? ಆ ಪುಣ್ಯಫಲವನ್ನು ಅನುಭವಿಸುವುದಕ್ಕೋಸ್ಕರ. ಹಾಗಾಗಿ ಪುಣ್ಯವಿಲ್ಲದೆ ಮಾಡುವಂಥ ಶ್ರೇಷ್ಠವಾದ ಕೆಲಸವನ್ನು ಆತ ಅಳವಡಿಸಬೇಕು. ಹಾಗೆ ಮತ್ತೊಂದು ಉತ್ತಮವಾದಂಥ ನಿದರ್ಶನ, ಇಂದ್ರ ಸಭೆಯಲ್ಲಿ ಇಂದ್ರ ಬಹಳ ಸಂತೋಷದಿಂದ ರಂಭೆ, ಊರ್ವಶಿ, ಮೇನಕೆಯರ ನೃತ್ಯವನ್ನು ನೋಡುತ್ತಾ ಆ ಸಭೆಯನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ದೇವಗುರುವಾದಂತಹ ಬೃಹಸ್ಪತಿಯು ಆಗಮವಾಗ್ತದೆ. ಆದರೆ ಈ ಸಂತೋಷದಲ್ಲಿದ್ದಂಥ ಇಂದ್ರ ಅವರನ್ನು ಮರೆತು, ಅವರನ್ನು ಕಡೆಗಣಿಸಿ ಬಿಟ್ಟಂತಹ ಸಂದರ್ಭದಲ್ಲಿ ಅವಮಾನಿತರಾದಂತಹ ಆ ಮಹಾತ್ಮರು ಅಲ್ಲಿ ಅದೃಶ್ಯರಾಗಿ ಹೊರಟು ಹೋಗುವಂಥದ್ದು. ಯಾವಾಗ ಬೃಹಸ್ಪತಿ ಆಚಾರ್ಯರು ಅಲ್ಲಿಂದ ಇಂದ್ರ ಸಭೆಯನ್ನು ಬಿಟ್ಟು ಹೋಗ್ತಾರೋ, ದೇವತೆಗಳಿಗೆ ಅಲಭ್ಯರಾಗ್ತಾರೋ, ಆಗ ರಾಕ್ಷಸರಿಗೆ ಅಲ್ಲಿ ಶಕ್ತಿ ಬರುವಂಥದ್ದು. ಇದನ್ನೇ ಗಮನಿಸಿದಂತಹ ಶುಕ್ರಾಚಾರ್ಯರು ಅಲ್ಲಿ ಹೇಳುವಂಥದ್ದು, ಈಗ ದೇವತೆಗಳ ಶಕ್ತಿ ಕುಂದಿತೆ. ಹೇಗೆ? ಗುರುವಿನ ಕೃಪೆ ಇಲ್ಲ, ಗುರುಬಲ ಇಲ್ಲ ಅವರಿಗೆ. ಹಾಗಿರುವಂತಹ ಸಂದರ್ಭದಲ್ಲಿ ನೀವು ಈಗ ಸ್ವರ್ಗವನ್ನು ಆಕ್ರಮಿಸಿ ಯುದ್ಧವನ್ನು ಮಾಡಿತುಂತಾದರೆ ನೀವು ಅಲ್ಲಿ ಯಶಸ್ಸನ್ನು ಗಳಿಸಬಹುದು ಅಂತ. ಇದರಿಂದ ದಾನವರು ಅಲ್ಲಿ ಯುದ್ಧವನ್ನು ಮಾಡುವಂಥದ್ದು, ಯುದ್ಧವನ್ನು ಮಾಡಿ ದೇವಾನುದೇವತೆಗಳನ್ನು ಓಡಿಸುವಂಥದ್ದು. ಆಗ ಬ್ರಹ್ಮದೇವರು ಅಲ್ಲಿ ಹೇಳ್ತಾರೆ, ನಿಮ್ಮ ಈ ಸೋಲಿಗೆ ಕಾರಣ ಏನು ಅಂತ. ಆಗ ನಿಮಗೆ ಗುರುವಿನ ಅನುಗ್ರಹ ಇಲ್ಲದಿರುವುದೇ ನಿಮ್ಮ ಈ ಸೋಲಿಗೆ ಕಾರಣ. ಹಾಗಿರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು?
ಆಗ ಬೇರೊಬ್ಬ ಗುರುವನ್ನು ಅವರು ಪಡಕೊಳ್ಳುವಂಥದ್ದು. ಹಂಗಾಮಿಯಾಗಿ ನಾವು ಹೇಳ್ತೇವೆ, ಒಬ್ಬ ಮುಖ್ಯಮಂತ್ರಿ ಇಲ್ಲದಿದ್ದರೆ ಮತ್ತೊಬ್ಬನನ್ನು ನಾವು ಹಂಗಾಮಿಗೆ ಅವನು ಬರುವವರೆಗೆ ಅಂತ. ಹಾಗೆ ಬೃಹಸ್ಪತಿ ಆಚಾರ್ಯರು ಬರುವವರೆಗೆ ಮತ್ತೊಬ್ಬ ವಿಶ್ವರೂಪ ಅಂತ ಹೇಳುವವನನ್ನು ಪಡಕೊಂಡು ಅಲ್ಲಿ ಅವರು ಗುರುಗಳನ್ನಾಗಿ ಆಯ್ಕೆ ಮಾಡುವಂಥದ್ದು. ಹೀಗೆ ವಿಶ್ವರೂಪನು ಒಂದು ಕಡೆಯಲ್ಲಿ ದೇವತೆಗಳು, ಮತ್ತೊಂದು ತಾಯಿಯ ಕಡೆಯಲ್ಲಿ ರಾಕ್ಷಸರ. ಆದ್ದರಿಂದ ಅವನಿಗೆ ಎರಡೂ ದೇವತೆಗಳು ಮೇಲೂ ಪ್ರೀತಿ, ಮತ್ತೊಂದು ರಾಕ್ಷಸರ ಮೇಲೂ ಪ್ರೀತಿ. ಈ ರೀತಿಯಾದಂಥ ಪ್ರೀತಿಯಿಂದ ಆತ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಒಂದು ಕಡೆ ಗುಟ್ಟಾಗಿ ಅಲ್ಲಿ ರಾಕ್ಷಸರಿಗೂ ಅಲ್ಲಿ ಹವಿಸ್ಸನ್ನು ಕೊಡುವಂಥದ್ದು. ಇದನ್ನು ತಿಳಿದಂತಹ ಇಂದ್ರ ಅಲ್ಲಿ ವಿಶ್ವರೂಪರ ಶಿರಚ್ಛೇದನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮಹತ್ಯಾ ದೋಷ ಬರುವಂಥದ್ದು. ತದನಂತರ ಅದರ ಸೇಡಿಗಾಗಿ ಮತ್ತೆ ಪುನಃ ಆ ವಿಶ್ವರೂಪನ ತಂದೆ ಹೋಮವನ್ನು ಮಾಡಿ ಅಲ್ಲಿ ಆತನನ್ನು ದಂಡಿಸುವುದಕ್ಕೋಸ್ಕರ ವೃತ್ತಾಸುರ ಅಂತೇಳುವ ಒಬ್ಬನನ್ನು ಯಜ್ಞದಲ್ಲಿ ಸೃಷ್ಟಿ ಮಾಡಲಾಗಿ ಅವರು ಆ ವೃತ್ತಾಸುರನು ಎಲ್ಲ ದಾನವರನ್ನು ಸೇರಿಸಿಕೊಂಡು ಆ ದೇವತೆಗಳ ಮೇಲೆ ಯುದ್ಧಕ್ಕೆ ಹೊರಟಂತ ಸಂದರ್ಭದಲ್ಲಿ ದೇವತೆಗಳು ಅಲ್ಲಿ ಬಲಹೀನರಾಗ್ತಾರೆ. ಯಾಕಂದ್ರೆ ಅವರಲ್ಲಿದ್ದಂತಹ ಶ್ರೇಷ್ಠವಾದಂತಹ ಆಯುಧಗಳೆಲ್ಲವನ್ನು ಕೂಡ ದಧೀಚಿ ಮಹರ್ಷಿಗಳಲ್ಲಿ ಇಟ್ಟಿದ್ರು. ದಧೀಚಿ ಮಹರ್ಷಿಗಳಾದರೂ ಅದನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಅದನ್ನು ಕರಗಿಸಿಕೊಂಡು ಅಥವಾ ಮಂತ್ರದಿಂದ ಅದನ್ನು ತನ್ನ ದೇಹದೊಳಗೆ ಸೇರಿಸಿದಾಗ ಆ ಅಸ್ತ್ರಗಳ ಶಕ್ತಿ ಎಲ್ಲವೂ ಅವರ ಬೆನ್ನು ಮೂಳೆಯಲ್ಲಿ ಶೇಖರವಾಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ದೇವತೆಗಳು ಬಂದು ದಧೀಚಿ ಮಹರ್ಷಿಗಳಲ್ಲಿ ಪ್ರಾರ್ಥಿಸಲು ಅವರು ಹೇಳ್ತಾರೆ, ನನ್ನಲ್ಲಿ ಈಗ ಶಸ್ತ್ರಾಸ್ತ್ರಗಳಿಲ್ಲ, ಅವೆಲ್ಲವೂ ಕೂಡ ನನ್ನ ದೇಹದ ಮೂಳೆಗಳಲ್ಲಿ ಎಲುಬಿನಲ್ಲಿ ಬೆನ್ನ ಮೂಳೆಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಹಾಗಾಗಿ ನನ್ನ ಪ್ರಾಣತ್ಯಾಗದಿಂದ ನೀವು ಅಲ್ಲಿ ಆ ಮೂಳೆಯಿಂದ ಮತ್ತೆ ಶಸ್ತ್ರಾಸ್ತ್ರಗಳನ್ನು ವಿಶ್ವಕರ್ಮನಲ್ಲಿ ಹೇಳಿ ಮಾಡಿಸಿಕೊಳ್ಬಹುದು ಅಂತ ಹೇಳಿ ದೇಹತ್ಯಾಗವನ್ನು ಮಾಡಿ ಆ ದೇವತೆಗಳ ಹಿತಾರ್ಥವಾಗಿ ಅವರು ಪ್ರಾಣತ್ಯಾಗವನ್ನೇ ಮಾಡಿದರು. ಇಂತಹ ನೂರಾರು ಕಥೆಗಳನ್ನು ನಾವು ಪುರಾಣಗಳಲ್ಲಿ ನಾವು ಕಾಣ್ತೇವೆ. ಹಾಗಿರುವಾಗ ಮನುಷ್ಯರಾದಂತಹ ನಾವು ಕೂಡ ಇವೆಲ್ಲ ಕಥೆಗಳ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಮ್ಮಿಂದ ಪರರಿಗೆ ಹಿತವಾಗಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಎಂಬ ಚಿಂತನೆಯನ್ನು ಕೆಲಸ ಮಾಡಿಕೊಂಡು ನಾವು ಕೂಡ ಶ್ರೇಷ್ಠರಾಗೋಣ ಎಂಬಂತಹ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.